ವಿಜಯಪುರ ಜಿಲ್ಲೆಯ ಹೆಗಡಿಹಾಳ ಗ್ರಾಮದ ನಿವೃತ್ತ ಶಿಕ್ಷಕ ಕಾಶಿರಾಯಗೌಡ ಕೇವಲ 12 ಎಕರೆ ಭೂಮಿಯಲ್ಲಿ ವಿವಿಧ ಹಣ್ಣುಗಳನ್ನು ಯಾವುದೇ ಸರ್ಕಾರಿ ಗೊಬ್ಬರ ಹಾಕದೇ ತೋಟದಲ್ಲಿರುವ ಹೈನುಗಾರಿಕೆಯ ಗೊಬ್ಬರ ತಿಪ್ಪೆ ಗುಂಡಿ ಔಷಧಿ ಮೂಲಕ ಸಾವಯವ ಕೃಷಿಯಲ್ಲಿ ಯಶಸ್ವಿ ಕಂಡ ನಿವೃತ್ತ ಶಿಕ್ಷಕನೊಬ್ಬ ಇತರ ರೈತರಿಗೆ ಮಾದರಿಯಾಗಿದ್ದು ಹಲವು ರೈತರು ಇವರ ತೋಟಕ್ಕೆ ಭೇಟಿ ನೀಡಿ ಕೃಷಿಯಲ್ಲಿಯೂ ಲಾಭ ತರಬಹುದು ಎನ್ನುವ ಇವರ ಪರಿಶ್ರಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ವರ್ಷಕ್ಕೆ ಒಂದೇ ಪೀಕ್, ವರ್ಷಕ್ಕೆ ಒಂದೇ ಪೀಕ ಸೀದನ. ಇದು ಏಪ್ರಿಲ್ ಮೇದಾಗ ನಾವು ಚಟ್ನಿ ಮಾಡ್ತೀವಿ. ಒಟ್ಟ ಇದು ಹೈಬ್ರಿಡ್ ಸಸಿಗಳನ್ನು ಹಚ್ಚಿ ಬಾರ್ಸಿಂದ ಯಾವ ಸಸಿ ರೀ? ಒಟ್ಟ ಇವತ್ತಿನ ದಿವಸ ಇದು ಜೀರೋ ಮನಿ ಆಕಳ ಗೋಮೂತ್ರ ನಂತರ ತಿಪ್ಪಿ ಗೊಬ್ಬರ ಸಾವಿರದ ಸಾವಯವದ ಮೇಲೆ ಬೆಳೆಸೋದಂಥ ಇದು ಬೆಳೆ. 1 ಲಕ್ಷ ಬಿದ್ದು ಸದ್ ಈಗ ಮಿನಿಮಮ್ ಕಡಿಮೆ ಅಂದರು ಎಷ್ಟು ಎಕರೆ? 1.5 ಎಕರೆ ಅದು. ಈಗ 1.5 ಲಕ್ಷ ರೂಪಾಯಿ ಆಗ್ಯದ. ಹ್ಞೂ. ಇದಕ್ಕೇನಿಲ್ಲ ರೀ, ಜೀರೋ. ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಇನ್ನಿತರ ಯಾವುದೇ ಥರ. ಇದಕ್ಕೆ ಗಿಡ ಕಟ್ಸೋದು 10 ರೂಪಾಯಿ ಕೊಂಡು 15 ರೂಪಾಯಿ ಖರ್ಚು ಆಗ್ಯದ ಅಷ್ಟೇ. 3 ರೂಪಾಯಿಗೊಂದು ಗೌರ್ಮೆಂಟ್ ಆಲಮಟ್ಟಿ ಒಳಗೆ ಆಲಮಟ್ಟಿ ಬಾರಿಸಿದಿಂದ ಒಬ್ಬರನ್ನು ಕಡಿಸಿಕ್ಕನ್ನು ಕಡಿಸಿದ್ರು. ಎಮ್ಮೆಣ್ಕಾಯಿ ಗೋಲ್ಡ್ ಇದು ದ್ರಾಕ್ಷಿ ನಮ್ಮನೆ. ಎಷ್ಟು ಗಿಡ ಹಚ್ಚಿದ ಮೇಲೆ ದೊಡ್ಡದಾಗ ಎಷ್ಟು ವರ್ಷ ಟೈಮ್ ತಗೋತಾರೆ? 1 ವರ್ಷನೇ ಬಂದರು, 1.5 ವರ್ಷನೇ ಕಾಯಿ ಸ್ಟಾರ್ಟ್. ಹೋದ ವರ್ಷವೂ ಪೀಕ್ ತೊಗೊಂಡು ಈ ವರ್ಷವೂ ಪೀಕ್ ತೊಗೊಂಡು. ನಿಮ್ಮ ತಾಲೂಕು ಹಾಗೂ ಜಿಲ್ಲೆಯ ಸುದ್ದಿಗಳಿಗಾಗಿ NKT ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.